नमस्कार केसीएन वार्ते स्वागत नानु अनुषा राघव नोड़ो मोदी मुख्यांश दिवस उपवास पूर्ति इस्लाम मत विश्वासी शनिवार ईद उल फितर मसीदिगळल्लियू ईदगाहगळल्लियू विशेष पेरुना प्रार्थने वंदे भारत सेवे आरंभवागुत्तिदंते इतर रैलुगळ समयदल्लि बदलावणे आगलिदे एंब सूचने रैलिन प्रयाण सेवे ई तिंगळल्लि लभ्यवागलिदे एंदु वरदि उद्यावर अरसु मंजिष्णार देवस्थानद पदाधिकारिगळु उत्सवक्के आह्वान माडलु साविर जमात मसीदिगे आगमन धार्मिक सौहार्दतेय सुंदर दृश्य देवस्थान पदाधिकारी आयर जमात पदाधिकारी अद्दूरी स्वागत केरल एला के क्वारी एप्रिल 24 रिंद अनिर्दिष्ट कालदवरेगे मुच्चलागुवुदु राज्य केंपु कल्लु मालिकर पदाधिकारी सुद्दिगोष्ठियल्लि हेळिके वार्तेगळु विवरवागि ಮೂವತ್ತು ದಿವಸದ ಉಪವಾಸ ಪೂರ್ತಿ ಮಾಡಿದ ಇಸ್ಲಾಂ ಮತ ವಿಶ್ವಾಸಿಗಳು ಶನಿವಾರದಂದು ಈದುಲ್ ಫಿತರ್ ಆಚರಿಸಲಾಗುತ್ತದೆ ಮಸೀದಿಗಳಲ್ಲಿ ಈದ್ ಗಾಹಗಳಲ್ಲಿಯೂ ವಿಶೇಷ ಪೆರ್ನಾಳ್ ಪ್ರಾರ್ಥನೆಗಳು ನಡೆಯಲಿದೆ ಪೆರ್ನಾಳ್ನ ಅಂಗವಾಗಿ ಸರ್ಕಾರಿ ಅವಧಿ ಘೋಷಿಸಲಾಗಿದೆ ಮತ್ತೊಮ್ಮೆ ಈದುಲ್ ಫಿತರನ್ನು ಸ್ವಾಗತಿಸಲು ಸಜ್ಜಾಗಿದೆ ನಾಡು ನಗರ ಒಂದು ತಿಂಗಳುಗಳ ಕಾಲ ನಡೆಸಿದ ಉಪವಾಸವನ್ನು ಪೂರ್ತಿ ಮಾಡಿ ಇಸ್ಲಾಂ ಮತ ವಿಶ್ವಾಸಿಗಳು ಶನಿವಾರ ಈದುಲ್ ಫಿತರನ್ನು ಆಚರಿಸುತ್ತಿದ್ದಾರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಆದ ಹಿಜಾರಿಯಲ್ಲಿ ಒಂದು ತಿಂಗಳ ಹೆಸರಾಗಿದೆ ರಂಜಾನ್ ಇದರ ನಂತರ ಬರುವ ಶವ್ವಾಲ್ ತಿಂಗಳ ಮೊದಲ ದಿನದಂದು ಇಸ್ಲಾಂ ಮತ ವಿಶ್ವಾಸಿಗಳು ಸಣ್ಣ ಪೆರ್ನಾಳನ್ನು ಆಚರಿಸುತ್ತಾರೆ ಸಂತೋಷದ ತಕ್ಬೀರ್ ಮಂತ್ರಗಳೊಂದಿಗೆ ವಿಶ್ವಾಸಿಗಳು ಈದುಲ್ ಫಿತರನ್ನು ಸ್ವಾಗತಿಸುತ್ತಾರೆ ಒಂದು ಮಾಸ ಕಾಲತೆ ವೃದಾನುಷ್ಠಾನತಿನ ಶೇಷಂ അതിൻ്റെ പരിസമാപ്തി കുറിച്ചുകൊണ്ട് നാം ശനിയാഴ്ച ഈദുൽ ഫിത്തർ അഥവാ ചെറിയ പെരുന്നാൾ ആഘോഷിക്കുകയാണ് ഒരു മാസക്കാലം പട്ടിണി കിടന്നും പ്രയാസപ്പെട്ടും ഓരോരുത്തരും അവൻ്റെ നാഥനിലേക്ക് അടുക്കാനുള്ള ശ്രമം അതിൻ്റെ പ്രതിഫലമെന്നോണം അല്ലാഹു നൽകിയ മഗ്ഫിറത്ത് കാരണം നാം ആഘോഷം കൊണ്ടാടുകയാണ് സ്നേഹവും സൗഹാർദ്ദവും മതസൗഹാർദ്ദവും പ്രത്യേകമായി ഉൾക്കൊണ്ടുകൊണ്ട് ഹബീബായ മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലം തങ്ങൾ പഠിപ്പിച്ച രീതിയിൽ ഒരു മാസക്കാലത്തെ പ്രവർത്തനം നശിപ്പിക്കുന്ന രീതിയിലാവാതെ നാം പെരുന്നാൾ ആഘോഷിക്കേണ്ടതാണ് അയൽവാസികളെയും കൂട്ടുകാരെയും കുടുംബത്തെയും കൂട്ടിപ്പിടിച്ച് സ്നേഹത്തിലും സന്തോഷത്തിലും സൗഹാർദ്ദത്തിലുമാണ് പെരുന്നാൾ ആഘോഷിക്കേണ്ടത് പെരുന്നാൾ നമുക്ക് തരുന്ന സന്ദേശവും അതുതന്നെയാണ് ಅಲ್ಲಾಹು ಅದನ್ನು ತೌಫೀಕ್ ಜಯ್ಯಟೆ ಕಾಸರಗೋಡು ನಗರದಲ್ಲಿ ಹೊಸ ಬಟ್ಟೆ ಅಗತ್ಯ ವಸ್ತುಗಳ ಖರೀದಿಗೆ ಕಳೆದ ಕೆಲ ದಿನಗಳಿಂದ ಅಂಗಡಿಗಳಲ್ಲಿ ನೂಕುನುಗ್ಗಲು ಅನುಭವವಾಗಿದೆ ಫ್ಯಾನ್ಸಿ ಮಾರುಕಟ್ಟೆಗಳಿಗೆ ಮಕ್ಕಳು ಮಹಿಳೆಯರು ಆಗಮಿಸುತ್ತಿದ್ದಾರೆ ಹಣ್ಣು ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಗೆ ಜನ ಬರುತ್ತಿದ್ದಾರೆ ಪೆರ್ನಾಳ್ ಮಾರುಕಟ್ಟೆಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಸಕ್ರಿಯವಾಗಿ ಆಗಮಿಸಿದ್ದರು ಮನೆಯಲ್ಲೇ ಪೆರ್ನಾಳ್ ಖಾದ್ಯಗಳನ್ನು ತಯಾರಿಸುವ ತಯಾರಿಯು ಆರಂಭವಾಗಿದೆ ಕಾಸರಗೋಡು ಮಾತ್ರವಲ್ಲದೆ ಉಪ್ಪಳ ಕುಂಬಳೆ ಕಾಂಜನಗಾಡ್ ನೀಲೇಶ್ವರ ತ್ರಿಕರಿಪುರ ಚೆರ್ವತ್ತೂರು ಮುಂತಾದ ಟೌನ್ಗಳಲ್ಲಿ ಜನದಟ್ಟಣೆ ಕಂಡುಬಂದಿದೆ ನ್ಯೂಸ್ ಬ್ಯೂರೋ ಕಾಸರಗೋಡು ಪವಿತ್ರ ರಂಜಾನ್ನ ಕೊನೆಯ ಶುಕ್ರವಾರದ ಪುಣ್ಯವು ಇಂದು ಪ್ರಾಪ್ತವಾಗಲಿದೆ ಕುರಾನ್ ಪಠನ ಮತ್ತು ಮಸೀದಿಗಳಿಗೆ ತೆರಳಿ ಭಕ್ತರು ಪ್ರಾರ್ಥನೆಗಾಗಿ ಈ ದಿನವನ್ನು ಮೀಸಲಿಟ್ಟರು ರಂಜಾನ್ ಕೊನೆಯ ಶುಕ್ರವಾರದಂದು ಕಾಸರಗೋಡು ಜಿಲ್ಲೆಯ ಎಲ್ಲ ಮಸೀದಿಗಳು ಭಕ್ತಿಯಿಂದ ತುಂಬಿ ತುಳುಕಿತ್ತು ನರಕ ವಿಮೋಚನೆ ಮತ್ತು ಸ್ವರ್ಗ ಪ್ರವೇಶದ ಕೊನೆಯ 10ನೇ ಶುಕ್ರವಾರದಂದು ಮಸೀದಿಗಳಲ್ಲಿ ಅಪಾರ ಜನಸ್ತೋಮವು ಅನುಭವವಾಯಿತು ಜನರು ಜುಮಾಕ್ಕೆ ಬೇಕಾಗಿ ಗಂಟೆಗಳ ಮೊದಲು ಮಸೀದಿಗಳಿಗೆ ಬಂದು ಕುರಾನ್ ಪಠನ ಮತ್ತು ಪ್ರಾರ್ಥನೆಯಲ್ಲಿ ಮುಳುಗಿದ್ದರು ದೇವರ ಕೃಪೆಗೆ ಪಾತ್ರರಾಗಲು ಮಸೀದಿಗೆ ಭಕ್ತರು ಹರಿದು ಬಂದಿದ್ದರಿಂದ ಸ್ಥಳಾವಕಾಶವೂ ಇಲ್ಲದಂತಾಯಿತು ಭಕ್ತರು ಭಕ್ತಿ ಮತ್ತು ಚೈತನ್ಯದ ಪರಿಶುದ್ಧತೆಯಿಂದ ಮುಳುಗಿ ಹೋದರು
ಅನಾರೋಗ್ಯಗಳನ್ನು ಲೆಕ್ಕಿಸದೆ ವಯಸ್ಸಾದವರು ಮತ್ತು ರೋಗಿಗಳು ಮಸೀದಿಗೆ ಬರುತ್ತಿದ್ದರು. ದೈವಾರಾಧನೆಯ ಸಮಾರೂಪದಲ್ಲಿ ಪ್ರತಿಯೊಬ್ಬ ಭಕ್ತರ ಮನದಲ್ಲೂ ಭಕ್ತಿ ಭಾವ ತುಂಬಿತ್ತು. ಉಪವಾಸದಿಂದ ಗಳಿಸಿದ ಪುಣ್ಯವನ್ನು ಮುಂದಿನ ಜೀವನದಲ್ಲಿ ಅನುಕರಿಸಿ ಮುಂದಕ್ಕೆ ಹೋಗಬೇಕು ಎಂದು ಮಸೀದಿಗಳಲ್ಲಿ ಪ್ರಾರ್ಥನೆಗೆ ನೇತೃತ್ವ ವಹಿಸಿದ್ದ ಇಮಾಮೂರ್ ಹೇಳಿದರು. ರಂಜಾನಿಗೆ ವಿದಾಯ ಹೇಳುವಾಗ ವಿಶ್ವಾಸಿಗಳ ಕಣ್ಣುಗಳಲ್ಲಿ ಭರವಸೆ ಮತ್ತು ಆಶ್ವಾಸವು ಸ್ಪಷ್ಟವಾಗಿತ್ತು. ಒಂದು ತಿಂಗಳ ಕಾಲ ಸತ್ಕಾರ್ಯಗಳನ್ನು ಮಾಡಿದೆವು ಎಂಬ ಆತ್ಮಸಂತೋಷ ಹಾಗೂ ಮಾಡಿದ ಕಾರ್ಯಗಳನ್ನು ತಕ್ಕ ರೀತಿಯಲ್ಲಿ ಸ್ವೀಕರಿಸುವಂತೆ ಪ್ರಾರ್ಥಿಸಿ ಭಕ್ತರು ಈ ದಿನದ ಪವಿತ್ರತೆಯನ್ನು ಆಚರಿಸಿದರು. ಕಡ್ಡಾಯ ದಾನದ ಜೊತೆಗೆ ಭಕ್ತರು ದಾನ ಧರ್ಮಗಳನ್ನು ಅಸಹಾಯಕರಿಗೆ ಮತ್ತು ಬಡವರಿಗೆ ಸಹಾಯ ಮಾಡಲು ಜೀವನ ಕೌಶಲ್ಯಗಳನ್ನು ಒದಗಿಸಲು ರಂಜಾನ್ನ ಕೊನೆಯ ದಿನಗಳಲ್ಲಿ ಮುಂದಾಳತ್ವ ವಹಿಸಿದರು. ರಂಜಾನ್ ವಿದಾಯ ಹೇಳುತ್ತಿದ್ದಂತೆ ಚಿರಿಯ ಪೆರ್ನಾಳ್ನನ್ನು ಸ್ವಾಗತಿಸಲು ಭಕ್ತರು ಸಜ್ಜಾದರು. ನ್ಯೂಸ್ ಡೆಸ್ಕ್ ಕೆಸಿಎನ್. ವಂದೇ ಭಾರತ್ ಸೇವೆ ಆರಂಭವಾಗುತ್ತಿದ್ದಂತೆ ಇತರ ರೈಲುಗಳ ಸಮಯದಲ್ಲಿ ಬದಲಾವಣೆಯಾಗಲಿದೆ ಎಂಬ ಸೂಚನೆ. ರೈಲಿನ ಪ್ರಯಾಣ ಸೇವೆ ಈ ತಿಂಗಳಲ್ಲಿ ಲಭ್ಯವಾಗಲಿದೆ ಎಂದು ವರದಿಯಾಗಿದೆ. ಟ್ರಯಲ್ ರನ್ ಪೂರ್ಣಗೊಳಿಸಿದ ವಂದೇ ಭಾರತ್ ಎಕ್ಸ್ಪ್ರೆಸ್ ಈ ತಿಂಗಳ ಅಂತ್ಯದ ವೇಳೆಗೆ ತನ್ನ ಸೇವೆ ಆರಂಭಿಸಲಿದೆ ಎಂದು ಉನ್ನತ ವಲಯಗಳಿಂದ ಸೂಚನೆ. ಇದಕ್ಕೆ ಸಂಬಂಧಿಸಿ ರೈಲ್ವೆ ಬೋರ್ಡ್ ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸಲಿದೆ. ಏಪ್ರಿಲ್ 25ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಉದ್ಘಾಟಿಸಲಿರುವರು. 26ರಂದು ಯಾವುದೇ ಸೇವೆ ಇರುವುದಿಲ್ಲ. 3 ದಿನಗಳ ವಿರಾಮದ ನಂತರ ಸೇವೆ ನಡೆಸಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ ಸಿದ್ಧತೆ ಆರಂಭವಾಗಿದೆ. ತಿರುವನಂತಪುರಂನಿಂದ ಕಾಸರಗೋಡಿನವರೆಗೆ ಆಗಿದೆ ವಂದೇ ಭಾರತ್ನ ಮಾರ್ಗ. ರೈಲು ತಿರುವನಂತಪುರದಿಂದ ಬೆಳಗ್ಗೆ 5:10ಕ್ಕೆ ಹೊರಟು ಮಧ್ಯಾಹ್ನ 1:15ಕ್ಕೆ ಕಾಸರಗೋಡಿಗೆ ತಲುಪುತ್ತದೆ. ಮಧ್ಯಾಹ್ನ 2:15ಕ್ಕೆ ಹೊರಟು ರಾತ್ರಿ 10:30ಕ್ಕೆ ತಿರುವನಂತಪುರ ತಲುಪಲಿದೆ. ವಂದೇ ಭಾರತ್ನ ವೇಳಾಪಟ್ಟಿ ನಿರ್ಧರಿಸುವಾಗ ಇತರ ಹಲವು ರೈಲುಗಳ ಸಮಯದಲ್ಲೂ ಬದಲಾವಣೆ ಆಗುತ್ತದೆ. ವಂದೇ ಭಾರತ್ ವೇಳಾಪಟ್ಟಿಯ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ ನಂತರ ರೈಲ್ವೆಯು ಇತರ ರೈಲುಗಳ ಸಮಯ ಬದಲಾವಣೆಗಳನ್ನು ಪ್ರಕಟಿಸುತ್ತದೆ. ವಂದೇ ಭಾರತ್ ತಿರುವನಂತಪುರದಿಂದ 7:10 ಕಣ್ಣೂರು ತಲುಪಿತು. ನಂತರ ವಂದೇ ಭಾರತ್ ಅನ್ನು ಕಾಸರಗೋಡಿಗೆ ವಿಸ್ತರಿಸುವುದಾಗಿ ಘೋಷಿಸಲಾಯಿತು. 2ನೇ ಪ್ರಯೋಗದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ 7:50 ಕಾಸರಗೋಡನ್ನು ತಲುಪಿತು. ಸಂಭ್ರಮದಿಂದ ವಂದೇ ಭಾರತ್ ಅನ್ನು ಕಾಸರಗೋಡಿನಲ್ಲಿ ಸ್ವಾಗತಿಸಲಾಯಿತು. ವಿವಿಧ ಪ್ರದೇಶಗಳಲ್ಲಿ ತೆಗೆದುಕೊಳ್ಳಬಹುದಾದ ವೇಗವನ್ನು ಪರಿಶೀಲಿಸುವುದು, ರೈಲಿನ ದಕ್ಷತೆಯನ್ನು ಮೌಲ್ಯಮಾಪನ ಮಾಡುವುದು ಇತ್ಯಾದಿಗಳಾಗಿವೆ ಪರೀಕ್ಷಾ ಪ್ರಯಾಣದ ಉದ್ದೇಶ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಉದ್ಯಾವರ ಅರಸು ಮಂಜಿಷ್ಣ ದೇವಸ್ಥಾನದ ಪದಾಧಿಕಾರಿಗಳು ಉತ್ಸವಕ್ಕೆ ಆಹ್ವಾನ ನೀಡಲು ಆಯಿರ ಜಮಾತ್ ಮಸೀದಿಗೆ ಆಗಮಿಸಿದ್ದು ಧಾರ್ಮಿಕ ಸೌಹಾರ್ದತೆಯ ಸುಂದರ ದೃಶ್ಯವಾಗಿತ್ತು. ದೇವಸ್ಥಾನದ ಪದಾಧಿಕಾರಿಗಳಿಗೆ ಆಯಿರ ಜಮಾತ್ ಪದಾಧಿಕಾರಿಗಳು ಅದ್ದೂರಿ ಸ್ವಾಗತ ನೀಡಿದರು. ಪ್ರತಿ ವರ್ಷ ವಿಶು ನಂತರದ ಮೊದಲ ಶುಕ್ರವಾರ ಉದ್ಯಾವರ ಮಾಡ ಅರಸು ಮಂಜಿಷ್ಣ ದೇವಸ್ಥಾನದ ಪದಾಧಿಕಾರಿಗಳು ಆಹಿರ ಜಮಾತ್ ಮಸೀದಿಗೆ ಆಗಮಿಸಿ ಉತ್ಸವಕ್ಕೆ ಆಹ್ವಾನಿಸುತ್ತಾರೆ. ದೇವಾಲಯದ ಪದಾಧಿಕಾರಿಗಳಿಗೆ ಪ್ರಮುಖ ಕ್ರಮವಾಗಿದೆ ಉತ್ಸವಕ್ಕೆ ಮಸೀದಿಗೆ ಹೋಗಿ ಆಹ್ವಾನಿಸುವುದು. ದೇವಸ್ಥಾನದ ಪದಾಧಿಕಾರಿಗಳು ಧಾರ್ಮಿಕ ಪ್ರೇಮದ ಹೊನಲು ಹರಿಸುತ್ತಾ ಮೆರವಣಿಗೆಯಲ್ಲಿ ಆಹಿರ ಜಮಾತ್ ಮಸೀದಿಗೆ ಹೋದರು. ಕೆಂಪು ವಸ್ತ್ರಗಳು ಮತ್ತು ಹೂಮಾಲೆಗಳು ಧರಿಸಿ ಮತ್ತು ಸಂಗೀತ ಮೇಳಗಳೊಂದಿಗಿನ ಮೆರವಣಿಗೆಯಲ್ಲಿ ದೀಪಧಾರಿಗಳು ಜೊತೆಗೂಡಿದರು. ಕಾಲ್ನಡಿಗೆಯಲ್ಲಿ ಆಗಮಿಸಿದ ದೇಗುಲದ ಅಧಿಕಾರಿಗಳನ್ನು ಮಸೀದಿಯ ದ್ವಾರದಲ್ಲಿ ಕಾದು ಕುಳಿತಿದ್ದ ಜಮಾತ್ ಪದಾಧಿಕಾರಿಗಳು ಪ್ರೀತಿಯಿಂದ ಮಸೀದಿಯೊಳಗೆ ಬರಮಾಡಿಕೊಂಡರು. ಪ್ರಾಂಗಣಕ್ಕೆ ಬಂದ ದೈವ ಪಾತ್ರಿಯರು ಕುಪ್ಪಳಿಸಿ ವಾತಾವರಣವನ್ನು ಭಕ್ತಿ ಭಾವದ ವಾತಾವರಣವನ್ನಾಗಿಸಿ ಹಬ್ಬದ ಆಗಮನಕ್ಕೆ ನಾಂದಿ ಹಾಡಿದರು. ಹರೀಶ್ ಶೆಟ್ಟಿ, ರಘು ಶೆಟ್ಟಿ, ಕಿರಣ್ ಶೆಟ್ಟಿ, ಸಂಜೀವ ಶೆಟ್ಟಿ, ತಿಮ್ಮ ಭಂಡಾರಿ, ದುಗ್ಗಾ ಭಂಡಾರಿ, ಪದ್ಮಾ ಗುರಿಕರ್, ದಯಾಕರ ಮಾಡ ಹಾಗೂ ವಿವಿಧ ಸಮಾಜದ ಮುಖಂಡರು ನೇತೃತ್ವ ವಹಿಸಿದ್ದರು. ಜಮಾತ್ ಪದಾಧಿಕಾರಿಗಳು ಮತ್ತು ಸ್ಥಳೀಯರು ದೇವಸ್ಥಾನದ ಪದಾಧಿಕಾರಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಂಡರು.
ಪ್ರತಿ ವರ್ಷ ಆಹ್ವಾನವನ್ನು ಸ್ವೀಕರಿಸಿ ದೇವಸ್ಥಾನಕ್ಕೆ ಬರುವ ಜಮಾತ್ ಪದಾಧಿಕಾರಿಗಳು ನಗದು ಮತ್ತು ಭತ್ತವನ್ನು ಕಾಣಿಕೆಯಾಗಿ ನೀಡುತ್ತಾರೆ. ದೇವಸ್ಥಾನದ ಸಮಿತಿಯು ಮಸೀದಿಯಲ್ಲಿನ ಉರುಸ್ ನೇರ್ಚದ ಸಮಯದಲ್ಲಿ ಅಕ್ಕಿ ತುಪ್ಪ ತೆಂಗಿನ ಎಣ್ಣೆಯನ್ನು ಸಹ ನೀಡುತ್ತಾರೆ. ആയിരം ജമാഅത്ത് പള്ളിയുടെയും ഉദ്യാപനത്തെ ശ്രീ അറസ്തുക്ര മഞ്ജുഷ്ഠാറ ക്ഷേത്രത്തിൻ്റെയും ഈ മതേതരത്വം പുതിയ തലമുറയ്ക്ക് ഇന്ത്യയുടെ ആത്മാവായ മതേതരത്വം എല്ലാ കാലത്തും നിലനിൽക്കണമെന്ന മികച്ച മെസ്സേജാണ് മതേതര വിരുദ്ധർക്ക് ഈ പരിപാടിയിലൂടെ ഈ ജമാഅത്ത് കമ്മിറ്റിയും ക്ഷേത്ര കമ്മിറ്റിയും കാണിച്ചു കൊടുക്കുന്നത്. ದೇವಸ್ಥಾನದಲ್ಲಿ ಜಮಾತ್ನ ಪದಾಧಿಕಾರಿಗಳು ಎಡಭಾಗದಲ್ಲಿ, ದೇವಸ್ಥಾನದ ಪದಾಧಿಕಾರಿಗಳು ಬಲಭಾಗದಲ್ಲಿ ಕುಳಿತು ಉತ್ಸವದ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಉದ್ಯಾವರಕ್ಕೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ದಯಪಾಲಿಸುವ ಅಣ್ಣ ತಮ್ಮ ಮತ್ತು ಮುಂಡತ್ತಾಯ ದೈವಗಳು ಈ ದೇವಾಲಯದಲ್ಲಿ ನೆಲೆಸಿದ್ದಾರೆ. ಧರ್ಮಸ್ಥಳದಿಂದ ಬಂದ ಅಣ್ಣ ತಮ್ಮ ದೈವಗಳಿಗೆ ಮುಂಡತ್ತಾಯ ದೈವ ಸಹಾಯ ಮಾಡಿದೆಂದು ಪುರಾಣ ಹೇಳುತ್ತದೆ. ಈ ಸ್ನೇಹವನ್ನು ಅನುಸರಿಸಿ ಮುಂಡತ್ತಾಯ ದೈವ ಐಸ್ರೇಲ್ ಗುತ್ತು ತರವಾಡನವರೊಂದಿಗೆ ದೇವಸ್ಥಾನ ಸಿದ್ಧಪಡಿಸಲು ಸೂಚಿಸಿದರು. ಹಾಗಾಗಿ ಹಲವು ವರ್ಷಗಳ ಹಿಂದೆ ಉದ್ಯಾವರ ಅರಸು ಮಂಜಿಷ್ಣ ದೇವಸ್ಥಾನವನ್ನು ನಿರ್ಮಿಸಲಾಗಿರುವುದು ಎಂದು ನಂಬಿಕೆ. ಏನೇ ಆಗಲಿ, ಧಾರ್ಮಿಕ ಸೌಹಾರ್ದತೆಯನ್ನು ಸಾರುವ ಈ ದೇವಸ್ಥಾನದಲ್ಲಿ ನಡೆಯುವ ಉತ್ಸವ ಇಡೀ ಊರ ಉತ್ಸವವಾಗಿದೆ. ಮುಂದಿನ ತಿಂಗಳು 9ರಂದು ದೇವಸ್ಥಾನದಲ್ಲಿ ಉತ್ಸವಕ್ಕೆ ಧ್ವಜಾರೋಹಣವಾಗಲಿದೆ. 11 ಮತ್ತು 12ರಂದು ಉತ್ಸವ ನಡೆಯಲಿದೆ. ನ್ಯೂಸ್ ಡೆಸ್ಕ್, ಕೆಸಿಎನ್. ಕೇರಳದ ಎಲ್ಲಾ ಕೆಂಪು ಕಲ್ಲು ಕ್ವಾರಿಗಳನ್ನು ಏಪ್ರಿಲ್ 24ರಿಂದ ಅನಿರ್ದಿಷ್ಟ ಕಾಲದವರೆಗೆ ಮುಚ್ಚಲಾಗುವುದು. ರಾಜ್ಯ ಕೆಂಪು ಕಲ್ಲು ಮಾಲೀಕರ ಸಂಘದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ಹೊಸ ತಿದ್ದುಪಡಿಯ ಪ್ರಕಾರ ಅಸ್ತಿತ್ವದಲ್ಲಿರುವ ಕನ್ಸಾಲಿಡಿ ರಾಯಲ್ಟಿ ಪಾವತಿ ವ್ಯವಸ್ಥೆಯನ್ನು ರದ್ದುಗೊಳಿಸಿದ್ದರಿಂದ ಯಾವುದೇ ಕೆಂಪು ಕಲ್ಲು ಕ್ವಾರಿಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. 30 ವರ್ಷಗಳವರೆಗೆ ಪರ್ಮಿಟ್ ನೀಡುವ ಕಗ್ಗಲ್ಲು ಕ್ವಾರಿಗಳ ಹಾಗೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಪರ್ಮಿಟ್ ಅವಧಿ ಅಗತ್ಯವಿರುವ ಕೆಂಪು ಕಲ್ಲು ಕ್ವಾರಿಗಳನ್ನು ಒಂದೇ ವರ್ಗಕ್ಕೆ ಹಾಕುವ ನಿಯಮ ಅವೈಜ್ಞಾನಿಕವಾಗಿದೆ. ಗಣಿಗಾರಿಕೆಯ ಸಮಯದಲ್ಲಿಯೇ ಕೆಂಪು ಕಲ್ಲು ಕ್ವಾರಿಗಳು 50% ತ್ಯಾಜ್ಯವನ್ನು ಭರಿಸಲಾಗದ ರೀತಿಯಲ್ಲಿ ಹೊಸ ಕಾನೂನು ಮಾಡಲಾಗಿದೆ. ಗಣಿಗಾರಿಕೆ ಅನುಮತಿಗಾಗಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ 30 ದಿನಗಳಲ್ಲಿ ಪರ್ಮಿಟ್ ನೀಡುವ ಹೊಸ ಷರತ್ತುಗಳನ್ನು ಈಗ ರದ್ದುಗೊಳಿಸಲಾಗಿದೆ. ಒಂದೇ ಸ್ಥಳದಲ್ಲಿ ವಿವಿಧ ಹಂತಗಳಲ್ಲಿ 5 ವರ್ಷಗಳವರೆಗೆ ಪರ್ಮಿಟ್ ಪಡೆಯುವ ಪರಿಸ್ಥಿತಿ ಇತ್ತು. ಈಗ ಅದನ್ನು 3 ವರ್ಷಕ್ಕೆ ಮೊಟಕುಗೊಳಿಸಲಾಗಿದೆ. ಕೆಂಪು ಕಲ್ಲು ಕ್ವಾರಿಗಳಿಗೆ 3B ನಿಯಮದ ಅಡಿಯಲ್ಲಿ ಹಣಕಾಸು ಖಾತರಿ ಸ್ವೀಕಾರಾರ್ಹವಲ್ಲ. 2 ವರ್ಷಗಳಿಂದ ಪರ್ಮಿಟ್ ಸಿಗದೆ ಕಾಯುತ್ತಿರುವವರು ಬಹಳ ಮಂದಿ ಇದ್ದಾರೆ. ರಾಯಲ್ಟಿ 4 ಪಟ್ಟು ಹೆಚ್ಚಿಸಿದ್ದರೆ 10 ಪಟ್ಟು ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ಸಾಧ್ಯವಿಲ್ಲ. 24ರಿಂದ ರಾಜ್ಯದ ಎಲ್ಲ ಕೆಂಪು ಕಲ್ಲು ಕ್ವಾರಿಗಳನ್ನು ಮುಚ್ಚಲಾಗುವುದು ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. 24/4 ಅನಿಶ್ಚಿತಕಾಲ ಸಮರತ್ತಿಲೇಕ್ಕಾಣ ಪೋಗುವುದು. ಕಾರಣ ರಾಯಲ್ಟಿ ಎರಟಿಯಾಕಿ ನೆಲವಿಲುಂಡಾಯಿರುವ ಟಣ್ಣಿನ 24 ರೂಪ 48 ರೂಪಾಯಾಕಿ ಅದೋಡೊಪ್ಪಂ ತನ್ನ ಕ್ವಾರಿಗಳ್ಕ್ ಪಾಸ್ ಕಿಟ್ಟದ ಅಲ್ಲಿ ಪರ್ಮಿಟ್ ಕಿಟ್ಟದ 2 ವರ್ಷಮಾಯಿಟ್ಟು ಪೋಲು ಪರ್ಮಿಟಿನ ಅಪೇಕ್ಷಿಸಿಟ್ಟು ಪಾಸ್ ಕಿಟ್ಟಿಲ್ಲ. ಅಪ್ಪೋ ಪಲದು ಅನಧಿಕೃತಮಾಯಿಟ್ಟಾನ ಪ್ರವರ್ತಿಕ್ಕುನ್ನ. ಅಪ್ಪೋ ಅದಾಯ ಫೈನ್ 5 ಇರಟ್ಟಿ ಫೈನಾಕಿ. ಆ ಫೈನಲೂಡೆ ನೆಲವಿಲುಂಡಾಯಿರುವ ಫೈನ್ಡೆ 10 ಇರಟ್ಟಿಯಾನ ಇಪ್ಪಂ ಮೊತ್ತತ್ತಿಲ್ ವರುವುದು. ನೆಲವಿಲುಂಡಾಯಿರುವ ക്വാറിയുടെ ഫീസിൻ്റെ 10 ഇരട്ടിയിലധികം യാതൊരു വിധത്തിലും സങ്കല്പിക്കാൻ പറ്റാത്ത രീതിയിലാണ് ചെങ്കൽ മേഖലയിൽ ഈ ഫൈനും റോയൽറ്റിയും ഏർപ്പെടുത്തിയിട്ടുണ്ട്. അതോടൊപ്പം തന്നെ അനുബന്ധമായ ഒരുപാട് നിയമങ്ങളും. ರಾಜ್ಯ ಕಾರ್ಯದರ್ಶಿ ಮಣಿಕಂಠನ್, ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣನ್, ರಾಜ್ಯ ಜೊತೆ ಕಾರ್ಯದರ್ಶಿ ಜೋಸ್ ನಡಪುರಂ, ವಿನೋದ್ ಕುಮಾರ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು 14ನೇ ವಾರ್ಡ್ ಸಮಿತಿಯ ಆಶ್ರಯದಲ್ಲಿ ಪೆರ್ನಾಳ್ ಕಿಟ್ ವಿತರಿಸಲಾಯಿತು. ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿಯ ಅಧ್ಯಕ್ಷ ಅನ್ವರ್ ಚೇರಂಗಾಯ್ ಉದ್ಘಾಟಿಸಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು 14ನೇ ವಾರ್ಡ್ ಸಮಿತಿ ವತಿಯಿಂದ ಪೆರ್ನಾಳ್ ಕಿಟ್ ವಿತರಿಸಲಾಯಿತು. ಮುಸ್ಲಿಂ ಲೀಗ್ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ಅಧ್ಯಕ್ಷ ಅನ್ವರ್ ಚೇರಂಗಾಯ್ ಉದ್ಘಾಟಿಸಿದರು. ವಾರ್ಡ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಸೇದು ಕುನ್ನಿಲ್ ಅಧ್ಯಕ್ಷತೆ ವಹಿಸಿದರು. ಪ್ರಧಾನ ಕಾರ್ಯದರ್ಶಿ ಬಶೀರ್ ಮುಪ್ಪ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿ ಸಿದ್ದಿಕ್ ಬೇಕಲ್, ಕರೀಂ ಚೌಕಿ, ಪಿಎಂ ಗಫೂರ್ ಹಾಜಿ, ಮೊಯ್ದು ಕಲ್ಲಂಗಾಯ್, ಉಸ್ಮಾನ್ ಕಲ್ಲಂಗಾಯ್, ಅಬ್ದುಲ್ಲಾ, ಅಬ್ದುಲ್ ಖಾದರ್, ಇಲ್ಯಾಸ್ ಮಾಲಿಕ, ಅನ್ಸಫ್ ಕುನ್ನಿಲ್, ಮೂಸಾ ಬಾಸಿಸ್, ಮೈಸಿನ್, ನೌಶಾದ್, ಮನಾಫ್, ಶುಕೂರ್, ಅಬ್ಬಾಸ್, ಪೈಚು ನವಾಸ್, ಸಿರಾಜ್ ಪೋಸ್ಟ್, ಅಹಮದ್ ಸಾದಿಕ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಕೆಸಿಎನ್.
ಎಣ್ಮಕಜೇ ಗ್ರಾಮ ಪಂಚಾಯತ್ನ ಬೀರ್ಮುಲಿಯ ಅಕ್ಷಿಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ರಂಗ ಡಿಂಡಿಮ ಕಲಾ ಸಂಸ್ಥೆ ಏರ್ಪಡಿಸಿದ ವರ್ಲಿ ಆರ್ಟ್ ರಚನಾ ಕಾರ್ಯಾಗಾರ ನೋಡುಗರನ್ನು ವಿಸ್ಮಯಗೊಳಿಸುವುದರ ಜೊತೆಗೆ ಹಲವಾರು ಮಂದಿಗೆ ಈ ಕಲೆಯನ್ನು ರಚಿಸುವ ಮಾಹಿತಿ ನೀಡಿತು. ರಂಗ ಡಿಂಡಿಮ ಹಾಗೂ ಅಕ್ಷಯ ಗ್ರಂಥಾಲಯ ಜಂಟಿಯಾಗಿ ಏರ್ಪಡಿಸಿದ ಈ ವೈವಿಧ್ಯಮಯ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪ್ರಸಿದ್ಧ ಚಿತ್ರಕಲಾವಿದ ಶಿಕ್ಷಕ ತಾರಾನಾಥ ಕೈರಂಗಗಳ ಹಾಗೂ ಕಿರಣ್ ಕಲಾಂಚಲಿ ಮಹಾರಾಷ್ಟ್ರದ ಬುಡಕಟ್ಟು ಜನಾಂಗದ ವರ್ಲಿ ಕಲೆಯ ಬಗ್ಗೆ ಸವಿವರ ಮಾಹಿತಿ ಹಾಗೂ ಚಿತ್ರರಚನಾ ವಿಧದ ಬಗ್ಗೆ ತಿಳಿಸಿದ್ದರು. ಇದು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರನ್ನು ಎಲ್ಲ ಕಲಾವಿದರನ್ನು ಆಕರ್ಷಿಸುವಂತ ಒಂದು ಕಲೆ. ಇದು ಹೆಚ್ಚಾಗಿ ನಮ್ಮ ಈ ಗೋಡೆ ಮೇಲೆ ಚಿತ್ರ ಮಾಡುವಾಗ ಹೆಚ್ಚಾಗಿ ನಾವು ಕೆಂಪು ಬಣ್ಣದ ಮೇಲೆ ಬಿಳಿ ಬಣ್ಣದಲ್ಲಿ ಮಾಡುವಂಥದ್ದು. ಇಲ್ಲಿ ಕೂಡ ಅದೇ ರೀತಿಯಾಗಿ ಶೃಂಗಾರಗೊಂಡಿದೆ. ಇಲ್ಲಿ ಮಾಡಿರುವಂಥ ಎಲ್ಲ ವಿಷಯ ವಸ್ತುಗಳು ಕೂಡ ಇಲ್ಲಿನ ಈ ಕಾಸರಗೋಡಿನ ಪ್ರದೇಶದ ಎಲ್ಲ ಸಾಂಸ್ಕೃತಿಕ ವಿಚಾರಗಳನ್ನು ಒಳಗೊಂಡಂತೆ ಎಲ್ಲ ವಿಷಯ ವಸ್ತುಗಳಲ್ಲಿ ಚಿತ್ರಿತವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಈ ಗ್ರಂಥಾಲಯಕ್ಕೆ ಬರುವಂತಹ ಜನಗಳಿಗೆ ಬಹಳ ಆಕರ್ಷಣೀಯವಾಗಿ ಕಾಣಬಹುದು ಅಂತೇಳಿ ನಮ್ಮೆಲ್ಲರ ಒಂದು ಉದ್ದೇಶವು ಮತ್ತು ನಮ್ಮ ಯೋಜನೆಯೂ ಆಗಿದೆ. ಈ ಯಾವ ರೀತಿಯಲ್ಲಿ ಸುಂದರವಾಗಿ ಈ ಚಿತ್ರಗಳು ಇಲ್ಲಿ ಶೋಭಿಸುತ್ತವೆ, ಅದೇ ರೀತಿಯಲ್ಲಿ ಈ ಸಾರ್ವಜನಿಕ ಗ್ರಂಥಾಲಯದ ಎಲ್ಲ ಚಟುವಟಿಕೆಗಳು ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಬಳಿಕ ಹಲವಾರು ವಿದ್ಯಾರ್ಥಿಗಳ ಸಹಿತ ಊರವರು ವರ್ಲಿ ಚಿತ್ರಕಲೆಯ ಮೂಲಕ ಗ್ರಂಥಾಲಯದ ಭಿತ್ತಿಯನ್ನು ಶೃಂಗಾರಗೊಳಿಸಿದರು. ಮೊತ್ತ ಮೊದಲ ಬಾರಿಗೆ ಕೇರಳ ರಾಜ್ಯ ಗ್ರಂಥಾಲಯದಲ್ಲಿ ಹೀಗೊಂದು ವರ್ಲಿ ಚಿತ್ರಕಲೆ ಆಯೋಜಿಸಿದರ ಬಗ್ಗೆ ಸಾರ್ವಜನಿಕರಿಂದ ಪ್ರಶಂಸನೆ ಮೂಡಿಬಂತು. ಕಾರ್ಯಾಗಾರದಲ್ಲಿ ಕಲಾವಿದರಾದ ಕೃಷ್ಣಪ್ಪ ಬಂಬಿಲ, ದೀಪ್ತಿ ಅಡ್ಡತಡ್ಕ, ಯತೀಶ್ ಕುಮಾರ್ ರೈ ಮುಳ್ಳೀರ್ಯ, ಕೃಪಾಶ್ರೀ ಉಪ್ಪಳ, ಉದಯ ಸಾರಂಗ ಹಾಗೂ ಸದಾನಂದ ಬೀರ್ಮುಲೆ ಮೊದಲಾದವರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ನ್ಯೂಸ್ ಡೆಸ್ಕ್, ಕೆಸಿಎನ್. ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಇಫ್ತಾ ಸಂಗಮ ನಡೆಸಲಾಯಿತು. ಮಾಧ್ಯಮ ಕಾರ್ಯಕರ್ತರು, ವಿವಿಧ ವಲಯಗಳ ಪ್ರಮುಖರು ಸೇರಿದಂತೆ ಹಲವಾರು ಮಂದಿ ಇಫ್ತಾ ಸಂಗಮದಲ್ಲಿ ಭಾಗವಹಿಸಿದರು. ಕಾಸರಗೋಡು ಪ್ರೆಸ್ ಕ್ಲಬ್ನ ಆಶ್ರಯದಲ್ಲಿ ಆಯೋಜಿಸಿದ್ದ ಇಫ್ತಾರ್ ಸಂಗಮ ಗಮನಾರ್ಹವಾಯಿತು. ಇಫ್ತಾರ್ ಸಂಗಮದಲ್ಲಿ ಮಾಧ್ಯಮ ಕಾರ್ಯಕರ್ತರು, ವಿವಿಧ ವಲಯಗಳ ಪ್ರಮುಖರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ನಗರಸಭೆ ಚೇರ್ಮನ್ ಅಡ್ವೊಕೇಟ್ ವಿಎಂ ಮುನೀರ್ ಮುಖ್ಯ ಅತಿಥಿಯಾಗಿದ್ದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಮೊಹಮ್ಮದ್ ಹಾಶಿಂ ಅಧ್ಯಕ್ಷತೆ ವಹಿಸಿದ್ದರು. ನುಳ್ಳಿಪ್ಪಾಡಿ ಜುಮಾ ಮಸೀದಿಯ ಖತೀಬ್ ನಿಸಾರ್ ಫೈಜಿ ಉಪನ್ಯಾಸ ನೀಡಿದರು. ಚೆರ್ಕಳ ಅಬ್ದುಲ್ಲಾ ಫೌಂಡೇಶನ್ ಚೇರ್ಮನ್ ನಾಸರ್ ಚೆರ್ಕಳ ಶೈಜು ಪಿಲಾತರ ಮಾತನಾಡಿದರು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಕೆವಿ ಪದ್ಮೇಶ್ ಸ್ವಾಗತಿಸಿ ಅಬ್ದುಲ್ಲಾ ಕುಂಜಿ ಉದುಮ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೂಡ್ಲು ಚೌಕಿ ಕಾವುಮಠ ಕಾವುಗುಳಿ ಶ್ರೀ ಶಿವಕ್ಷೇತ್ರದಲ್ಲಿ ನವೀಕರಣ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಏಪ್ರಿಲ್ 22-30 ವಿಜೃಂಭಣೆಯಿಂದ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನವೀಕರಣ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಏಪ್ರಿಲ್ 22-30 ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಏಪ್ರಿಲ್ 22 ಕ್ಷೇತ್ರದ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಅಸ್ರಾರವರಿಗೆ ಪೂರ್ಣಕುಂಭ ಸ್ವಾಗತ, ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಮಹಾದ್ವಾರದ ಉದ್ಘಾಟನಾ ಕಾರ್ಯ ನಡೆಯಲಿದೆ. ವಿವಿಧ ದಿನಗಳಲ್ಲಾಗಿ ವೈದಿಕ ಕಾರ್ಯಕ್ರಮದ ಅಂಗವಾಗಿ ಅಷ್ಟೋತ್ತರ ಶತನಾರಿಕೇಳ ಮಹಾಗಣಪತಿ ಹೋಮ, ಕವೋಟ ಉದ್ಘಾಟನೆ, ಬ್ರಹ್ಮಕಲಶಾಭಿಷೇಕ, ಭೂತಬಲಿ ಉತ್ಸವ ಮುಂತಾದ ಕಾರ್ಯಕ್ರಮಗಳು ನಡೆಯಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಹರಿಕತೆ, ಯಕ್ಷಗಾನ ಕೂಟ, ಯಕ್ಷಗಾನ ಬಯಲಾಟ, ಸಂಗೀತ, ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎರಡು ಕಾಲತ್ತು ತಂದ್ರಿವರೆಯ ಶ್ರೀ ಉಳಿತ ವಿಷ್ಣು ಅಸ್ರ ಅವರುಗಳೇ ನೇತೃತ್ವದಲ್ಲಿ ನಾಟಕಗಳ ಸಹಕರಣದೊಡಗೂಡಿ ಇದನ್ನು ಕ್ಷೇತ್ರ ನವೀಕರಣ ಪ್ರವರ್ತನೆ ಆರಂಭಿಸು. ಈ ಮಾಸಂ ಏಪ್ರಿಲ್ 22 ಮುದ 30 ತೀದಿವರೆ ಬ್ರಹ್ಮಕಲಶೋತ್ಸವ ಪರಿಪಾಡಿ ನಡೆಸಾನ್ ತೀರ್ಮಾನಿಸಿರಿಕೆಯಾನ. ಕ್ಷೇತ್ರ ನವೀಕರಣ ಪ್ರವರ್ತನೆ ಏತಾಂಡು ಪೂರ್ತೀಕರಿಸಿಟ್ಟು 27 ತೀದಿ ಶ್ರೀ ಮಹಾದೇವ ಪ್ರತಿಷ್ಠೆಯು ಉಪದೇವಗಳ ಪ್ರತಿಷ್ಠೆಯು 30 ತೀದಿ ಬ್ರಹ್ಮಕಲಶಾಭಿಷೇಕವು ಅಭಿಷೇಕವೂ ಅದುಪೋಲೆ ತನ್ನ ಕೊರೆ ವರ್ಷಗಳಾಗಿ ಮುಡಕಿ ಕೊಡನಿರುವ ಶ್ರೀ ರಕ್ತೇಶ್ವರ ದೇವಗಳ ಪೋಲವೂ 1 ತೀದಿ ರಾವಿಲೆ 10 ಮಣಿಕ್ಕೆ ನಡೆಸುವಂತೆ ನಿಶ್ಚಯಿಸಿಕೊಂಡು ಎಲ್ಲಾ ದಿವಸಗಳಲ್ಲೂ ವೈಕುಂಠ 4 ಮಣಿಕ್ಕೆ ಧಾರ್ಮಿಕ ಸಭೆ ಏರ್ಪಡುತ್ತಿರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಕೆ ಲಕ್ಷ್ಮೀನಾರಾಯಣ ಕಾವುಪಟ್ಟೇರಿ, ಪ್ರಧಾನ ಕಾರ್ಯದರ್ಶಿ ಕಮಲಾಕ್ಷ ಬೆಳ್ಚಪ್ಪಾಡ, ಯೋಗಾಚಾರ್ಯ ಪುಂಡರಿ ಕಾಕ್ಷ ಬೆಳ್ಳೂರು,
बी कृष्णन कत्तर निर्जालू ब्रह्म कलशोत्सव समितिया महिला मंडली अध्यक्षे प्रमीला मजल माधवन नायर प्रणव वासुदेव प्रचार समितिया अध्यक्ष के जगदीश कूडलू उपस्थितरिद्दरु। न्यूज ब्यूरो कासरगोड। ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ವತಿಯಿಂದ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದ ಸಮಗ್ರ ನಿರೂಪಣೆಯನ್ನು ಸಂಸ್ಥೆಯ ಅಧ್ಯಕ್ಷೆಯಾದ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೆರವೇರಿಸಿದರು. ಸಂಸ್ಥೆಯ ಪ್ರತಿಭಾವಂತ ಕಲಾವಿದರಾದ ಗುರುರಾಜ್ ಕಾಸರಗೋಡು, ತನ್ವಿ ಶೆಟ್ಟಿ ಪಣಜೆ, ಸಾಕ್ಷಿ ಗುರುಪುರ, ಸಾನ್ವಿ ಗುರುಪುರ, ನಿಶಿತ್ ಜಿ ಉಪ್ಪಿನಂಗಡಿ, ಜ್ಞಾನ ರೈ ಪುತ್ತೂರು, ಆವಣಿ ಎಂಎಸ್ ಸುಳ್ಯ, ಸಮೃದ್ಧಿ ಎಂಕೆ ಮಂಗಳೂರು, ಪ್ರಥಮ್ಯ ಯುವೈ, ಶ್ವೇತಾ ಯುವೈ ಮುಂತಾದವರು ಭಾಗವಹಿಸಿದರು. ಭಾಗವಹಿಸಿದ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಶ್ರೀದೇವರ ಪ್ರಸಾದ ನೀಡಿ ಗೌರವಿಸಿದರು. ನ್ಯೂಸ್ ಡೆಸ್ಕ್ ಕೆಸಿಎನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 30 ದಿವಸದ ಉಪವಾಸ ಪೂರ್ತಿ ಮಾಡಿದ ಇಸ್ಲಾಂ ಮತ ವಿಶ್ವಾಸಿಗಳು ಶನಿವಾರದಂದು ಈದುಲ್ ಫಿತಾರ್ ಮಸೀದಿಗಳಲ್ಲಿಯೂ ಈದ್ಗಾಹ್ಗಳಲ್ಲಿಯೂ ವಿಶೇಷ ಪೆರುನಾಳ್ ಪ್ರಾರ್ಥನೆ. ವಂದೇ ಭಾರತ್ ಸೇವೆ ಆರಂಭವಾಗುತ್ತಿದ್ದಂತೆ ಇತರ ರೈಲುಗಳ ಸಮಯದಲ್ಲಿ ಬದಲಾವಣೆಯಾಗಲಿದೆ ಎಂಬ ಸೂಚನೆ. ರೈಲಿನ ಪ್ರಯಾಣ ಸೇವೆ ಈ ತಿಂಗಳಲ್ಲೇ ಲಭ್ಯವಾಗಲಿದೆ ಎಂದು ವರದಿ. ಉದ್ಯಾವರ ಅರಸು ಮಂಜಿಷ್ಣಾರ್ ದೇವಸ್ಥಾನದ ಪದಾಧಿಕಾರಿಗಳು ಉತ್ಸವಕ್ಕೆ ಆಹ್ವಾನ ಮಾಡಲು ಸಾವಿರ ಜಮಾತ್ ಮಸೀದಿಗೆ ಆಗಮನ. ಧಾರ್ಮಿಕ ಸೌಹಾರ್ದತೆಯ ಸುಂದರ ದೃಶ್ಯ. ದೇವಸ್ಥಾನದ ಪದಾಧಿಕಾರಿಗಳಿಗೆ ಆಯಿರ ಜಮಾತ್ ಪದಾಧಿಕಾರಿಗಳು ಅದ್ದೂರಿ ಸ್ವಾಗತ. ಕೇರಳ ಎಲ್ಲಾ ಕೆಂಪು ಕ್ವಾರಿಗಳನ್ನು ಏಪ್ರಿಲ್ 24ರಿಂದ ಅನಿರ್ದಿಷ್ಟ ಕಾಲದವರೆಗೆ ಮುಚ್ಚಲಾಗುವುದು. ರಾಜ್ಯ ಕೆಂಪು ಕಲ್ಲು ಮಾಲೀಕರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.